ದರ್ಶನ್ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ ವಿಷಯವಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಈಗ ಡಿ ಗ್ಯಾಂಗ್ FSL ರಿಪೋರ್ಟ್ ನ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಇಲ್ಲಿ ಮೂರು ರಿಪೋರ್ಟ್ ಗಳದ್ದೇ ಈಗ ಟೆನ್ಷನ್ ಆಗಿರೋದು ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ. ಯಾವ ತರದ ಟೆನ್ಷನ್ ಅದು, ಯಾವ ರಿಪೋರ್ಟ್ ಬರೋದು ಬಾಕಿ ಇದೆ, ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಈ ಪ್ರಮುಖ ಮೂರು ವರದಿಗಳಿಗೆ ಕಾಯ್ತಾ ಇದ್ದಾರೆ. ಇನ್ನೇನು ಮೂರು ದಿನಗಳಲ್ಲಿ ಈ ರಿಪೋರ್ಟ್ ಪೊಲೀಸರ ಕೈಗೆ ಸೇರ್ಬಿಡುತ್ತೆ, ಆಮೇಲೆ ಚಾರ್ಜ್ ಶೀಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇದು ಹೈದರಾಬಾದ್ ನಿಂದ ಬರಬೇಕಾಗಿದೆ. ಏನ್ ವರದಿ ಬರಬೇಕಾಗಿದೆ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ಗಳ ವರದಿ ಬಾಕಿ ಉಳಿದಿದೆ. ಆಲ್ಮೋಸ್ಟ್ 70% ಅಷ್ಟು FSL ವರದಿ ಪೊಲೀಸರ ಕೈ ಸೇರಿದ್ದಾಗಿದೆ. ಉಳಿದಿರೋದು 30% ಆ ರಿಪೋರ್ಟ್ ಇನ್ನೇನು ಎರಡು ಮೂರು ದಿನದಲ್ಲಿ ಸಿಕ್ಬಿಡುತ್ತೆ. ಆದ್ರೆ ಇದೇ ವರದಿ, ಬಾಕಿ ಉಳಿದಿರುವಂತ ವರದಿನೇ ನಿರ್ಣಾಯಕ. ಈ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಫೈಲ್ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ವರದಿಗಳು ಬರಬೇಕಾಗಿದೆ, ಇನ್ ಮೂರು ದಿನಗಳಲ್ಲಿ ಪೊಲೀಸರ ಕೈ ಸೇರುವಂತ ವರದಿಗಳು ಯಾವುದು, ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಇನ್ನು ಬಾಕಿ ವರದಿ ಒಂದು ನೋಡಿ. ಪಟ್ಟಣಗೆರೆ ಶೆಡ್ CCTV ರಿಟ್ರೀವ್ ರಿಪೋರ್ಟ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಲೀಟ್ ಮಾಡಿದ್ರಲ್ಲ, ಸಾಕ್ಷ್ಯ ನಾಶದ ಪ್ರಯತ್ನ ಆರೋಪಿಗಳು ಮಾಡಿದ್ರಲ್ಲ, ಅದನ್ನ ರಿಟ್ರೀವ್ ಮಾಡುವಂತ ವರದಿ. ಇನ್ನು ಸ್ವಾಮಿಯನ್ನ ಸೆಕ್ಯೂರಿಟಿ ರೂಮ್ಗೆ ಕರ್ಕೊಂಡು ಹೋಗಿದ್ದು, ಆ ಶೆಡ್ ನ CCTV ಎಲ್ಲ ರೆಕಾರ್ಡ್ ಆಗಿತ್ತು, ಆದ್ರೆ ಸಾಕ್ಷ್ಯ ನಾಶ ಮಾಡುವಂತ ಹಿನ್ನೆಲೆಯಲ್ಲಿ ಅದನ್ನ ಡಿಲೀಟ್ ಮಾಡಿದ್ರು. ಪರ್ಟಿಕ್ಯುಲರ್ ಆಗಿ June 8 ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗಿನ CCTV ಫುಟೇಜ್ ಡಿಲೀಟ್ ಆಗಿತ್ತು. ಈ ಫುಟೇಜ್ ರಿಟ್ರೀವ್ ವರದಿ ಇನ್ನೂ ಕೂಡ ಬಾಕಿ ಇದೆ, ಅದು ಹೈದರಾಬಾದ್ ನಿಂದ ಬರಬೇಕಾಗಿದೆ. ಇನ್ನು ಬಾಕಿ ವರದಿ ಎರಡನೇದು ದರ್ಶನ್ ಹಾಗೇನೆ ಪವಿತ್ರ ಮನೆಯ CCTV ದೃಶ್ಯ. ಕೊಲೆಗೂ ಮುಂಚೆ, ಕೊಲೆ ಆದ್ಮೇಲೆ ಆರೋಪಿಗಳು ಅಂದ್ರೆ ಅಲ್ಲಿ ಪ್ರಮುಖ ಆರೋಪಿಗಳು ಅಂತ ಬರೋದು ದರ್ಶನ್ ಮತ್ತೆ ಪವಿತ್ರ, ಅವರನ್ನು ಸೇರಿಸಿ ಅವ್ರ ಮನೆ ಹತ್ರ ಯಾರೆಲ್ಲ ಬಂದಿದ್ರು June 8 June 11 ತನಕ ಯಾರೆಲ್ಲ ಮೀಟ್ ಮಾಡಿದ್ರು, ಎಷ್ಟೊತ್ತು ಮೀಟ್ ಮಾಡಿದ್ರು, ಆ ಫುಟೇಜ್ ನ ರಿಟ್ರೀವ್ ವರದಿ ಕೂಡ ಬರೋದು ಬಾಕಿ ಇದೆ. ಇದು ಎರಡನೇ ವರದಿ ಆಯ್ತು. ಇನ್ನು ಮೂರನೇ ವರದಿ ನೋಡೋದಾದ್ರೆ ಆರೋಪಿಗಳ ಮೊಬೈಲ್ ಫೋನ್ ಡಾಟಾ. ಇಲ್ಲಿ ಕೆಲವೊಬ್ರು ಐಫೋನ್ ಯೂಸರ್ಸ್ ಇದ್ರು, ಅದರಲ್ಲಿ ಪ್ರಮುಖವಾಗಿ A1 ಪವಿತ್ರ, A2 ದರ್ಶನ್, ಹಾಗೇನೆ ಇಲ್ಲಿ ವಿನಯ್ ಮತ್ತೊಬ್ಬ ಆರೋಪಿ, ಅವರೆಲ್ಲ ಐಫೋನ್ ಯೂಸರ್ಸ್ ಆಗಿದ್ರು. ಅದನ್ನ ರಿಟ್ರೀವ್ ಮಾಡೋದಕ್ಕೆ ಹೈದರಾಬಾದ್ನ FSLಗೆ ಕಳಿಸ್ಕೊಡಲಾಗಿತ್ತು. ಇನ್ನು ಉಳಿದಂತ ಆರೋಪಿಗಳ ಮೊಬೈಲ್ನ ವರದಿ ಕೂಡ, ಅಂದ್ರೆ ರಿಟ್ರೀವ್ನ ವರದಿ ಕೂಡ ಬರಬೇಕಾಗಿದೆ. ಆರೋಪಿಗಳ ನಡುವಿನ ಚಾಟಿಂಗ್ ಇರ್ಬೋದು, ಇನ್ ಕೆಲವರು ಹಲ್ಲೆ ನಡೆಸುವಂತ ಸಂದರ್ಭದಲ್ಲಿ ಅದನ್ನ ಫೋಟೋ ತೆಕ್ಕೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದನ್ನ ಪರಸ್ಪರ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಆರೋಪಿಗಳ ನಡುವೆ ಸಂಭಾಷಣೆ ಆಗಿದೆ, ಕಾಲ್ ಹಿಸ್ಟ್ರಿ ಇರ್ಬೋದು, ಚಾಟಿಂಗ್ ಹಿಸ್ಟ್ರಿ ಇರ್ಬೋದು, ಡಿಲೀಟ್ ಆಗಿರುವಂತಹ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇದೆಲ್ಲ ರಿಟ್ರೀವ್ ಮಾಡಿರುವಂತ ವರದಿ ಬಾಕಿ ಇದೆ. ಒಟ್ಟಲ್ಲಿ 13 ಫೋನ್ಗಳನ್ನ FSLಗೆ ರವಾನೆ ಮಾಡಲಾಗಿತ್ತು. ಐಫೋನ್ 3 ಇದ್ದಿದ್ರಿಂದ ಸೊ ಅದು ರಿಟ್ರೀವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಹಾಗಾಗಿ ಅದೇನು ಇನ್ನೊಂದು 2-3 ದಿನದಲ್ಲಿ ಈ ಎಲ್ಲ ವರದಿಗಳು ಪೊಲೀಸರ ಕೈ ಸೇರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈಗ 30% ಅಷ್ಟು ಬರಬೇಕಾಗಿದೆ FSL ನ ವರದಿ, ಬಟ್ ಕೇಸ್ಗೆ ಮೇಜರ್ ಆಗಿ ಎವಿಡೆನ್ಸ್ ಕೊಡೋದೇ ಈ ವರದಿಗಳು. ಹಾಗಾಗಿ ಈ ವರದಿ ಕೇಸ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡುವಂತ ನಿಟ್ಟಲ್ಲಿ ಸಾಕ್ಷಿಗಳಾಗ್ತವೆ, ಮತ್ತೆ ಆರೋಪಿಗಳನ್ನ ಲಾಕ್ ಮಾಡುವಂತ ನಿಟ್ಟಲ್ಲಿ ಸಾಕ್ಷಿಯಾಗುತ್ತೆ. ಶರ್ಮಿತಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಶೇಕಡ 70% ಎಲ್ಲಾ FSL ನ ರಿಪೋರ್ಟ್ ಗಳು ಕೂಡ ಅಷ್ಟೇ ತನಿಖಾಧಿಕಾರಿಗಳ ಕೈಗೆ ಸೇರಿದೆ. ಕೇವಲ 3 ರಿಪೋರ್ಟ್ ಗಳು ಮಾತ್ರ ಪೆಂಡಿಂಗ್ ಇರುವಂತದ್ದು. ಆ 3 ರಿಪೋರ್ಟ್ ಗಳು ಕೂಡ ಅಷ್ಟೇ ಹೈದರಾಬಾದ್ ನ FSL ಕೇಂದ್ರದಿಂದ ಬರಬೇಕಾಗಿದೆ. ಅದು ಕೂಡ ಅಷ್ಟೇ ಬಹುತೇಕ ಇನ್ನೊಂದು 2 ದಿನದ ಒಳಗಾಗಿ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆ 3 ರಿಪೋರ್ಟ್ ಗಳನ್ನ ಒಮ್ಮೆ ಗಮನಿಸ್ತಾ ಹೋದ್ರೆ, ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿದಂಥ ಬಳಿಕ ಸೆಕ್ಯೂರಿಟಿ ಕೋಣೆಗೆ ಆತನನ್ನು ಕರ್ಕೊಂಡೋಗುವಂಥ ಒಂದು ದೃಶ್ಯವನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಡಿಲೀಟ್ ಮಾಡಿದರೆ, ಯಾಕಂದರೆ ಸಂಜೆ 7 ಗಂಟೆಯಿಂದಲೂ ಕೂಡ ರಾತ್ರಿ 12 ಗಂಟೆವರೆಗೂ ಕಂಪ್ಲೀಟ್ ಆದಂಥ CCTV ಫೂಟೇಜನ್ನು ಡಿಲೀಟ್ ಮಾಡಿಕೊಂಡಿದ್ರು. ಇದಾದಂತಹ ಬಳಿಕ ಅದನ್ನು ರಿಟ್ರೀವ್ ಮಾಡುವಂಥ ನಿಟ್ಟಿನಲ್ಲಿ FSLಗೆ ಆ ಒಂದು DVR ಕೂಡ ಕಳಿಸ್ಕೊಡಲಾಗಿತ್ತು. ಅದರ ಜೊತೆಗೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಆರೋಪಿಗಳು ಹೋಗಿ ಬಂದಿರುವಂತಹ ವಿಜುವಲನ್ನು ಕೂಡ ಈಗಾಗಲೇ ಡಿಲೀಟ್ ಮಾಡಿದರು ಅನ್ನುವಂಥದ್ದು ಪೊಲೀಸರ ಒಂದು ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಅದನ್ನು ಕೂಡ ರಿಟ್ರೀವ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈದರಾಬಾದ್ನ FSLಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ಒಂದು ರಿಪೋರ್ಟ್ ಅಂದರೆ ಆರೋಪಿಗಳು ಬಳಕೆ ಮಾಡ್ತಿದ್ದಂತಹ ಮೊಬೈಲ್ನಲ್ಲಿನ ಒಂದು ಬ್ಯಾಕಪ್. ಯಾಕಂದರೆ ಆರೋಪಿಗಳು ಈ ಒಂದು ಕೃತ್ಯದ ಬಗ್ಗೆ ಆಗಿರ್ಬೋದು, ಕೃತ್ಯ ನಡೆದಂತಹ ಬಳಿಕ ಏನೆಲ್ಲ ಕಾನ್ವರ್ಸೇಷನನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಮೊಬೈಲ್ ಫೋನ್ಗಳೆಲ್ಲವೂ ಕೂಡ ಡಿಲೀಟ್ ಆಗಿತ್ತು. ಯಾಕಂದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡೋದ ಸಮಯದಿಂದ ಹಿಡಿದು ಆತನನ್ನು ಶವವನ್ನು ಬಿಸಾಕಿದ್ದಾದಂಥ ಬಳಿಕ ಆರೋಪಿಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತಲೆಮರೆಸ್ಕೊಂಡಿದ್ರು. ಅದೆಲ್ಲವನ್ನೂ ಕೂಡ ಅಷ್ಟೇ ಕೆಲವೊಂದಷ್ಟು ಜನ ಚಾಟ್ ಮುಖಾಂತರವಾಗಿ ಮಾತನಾಡಿರುವಂಥದ್ದು, ಜೊತೆ ಈ ಒಂದು ಕೃತ್ಯದ ಬಗ್ಗೆ ಕೂಡ ಅಷ್ಟು ಒಂದಷ್ಟು ಜನ
ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು, ಜೊತೆಗೆ ಹಣಕಾಸಿನ ಬಗ್ಗೆ ಆಗಿರ್ಬೋದು ಮತ್ತು ಸಾಕ್ಷಿಗಳನ್ನು ಯಾವ ರೀತಿಯಾಗಿ ನಾಶ ಮಾಡಬೇಕು ಅನ್ನೋಂಥ ಒಂದಷ್ಟು ಕುರಿತಾಗಿ ಕೂಡ ಒಂದಷ್ಟು ಜನ ಕಾನ್ವರ್ಸೇಷನನ್ನು ಮಾಡಿದ್ದಾರೆ. ಅದರ ಒಂದು ಕಂಪ್ಲೀಟ್ ಆದಂತಹ ವಾಟ್ಸಪ್ನ ಚಾಟಿಂಗ್ ಎಲ್ಲವನ್ನು ಕೂಡ ಅಷ್ಟೇ ಪೊಲೀಸರು ಮೊಬೈಲ್ಗಳನ್ನು ಸೀಸ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಡಿಲೀಟ್ ಆಗಿರುವಂಥದ್ರ ಬಗ್ಗೆ ಗೊತ್ತಾಗಿತ್ತು. ಅದನ್ನು ಕೂಡ ಅಷ್ಟೇ ಇಲ್ಲಿನ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ಒಂದಷ್ಟು ಐಫೋನ್ಗಳಿದ್ದಂಥ ಕಾರಣಕ್ಕೋಸ್ಕರ ಅದರಲ್ಲಿ ಪ್ರಮುಖವಾದಂಥ ಎವಿಡೆನ್ಸ್ಗಳಿದ್ದಂಥ ಹಿನ್ನೆಲೆಯಲ್ಲಿ ಅದನ್ನು ಹೈದರಾಬಾದ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಅದಕ್ಕೆ ಅದನ್ನು ರಿಟ್ರೀವ್ ಮಾಡುವಂಥ ನಿಟ್ಟಲ್ಲಿ ಒಂದಷ್ಟು ಸಾಫ್ಟ್ವೇರ್ಗಳ ಅಗತ್ಯತೆ ಇದೆ. ಆ ಒಂದು ಒಂದೊಂದು ಸಾಫ್ಟ್ವೇರ್ 3-4 ಕೋಟಿಗಳಾಗುತ್ತೆ. ಆ ಒಂದು ಸಾಫ್ಟ್ವೇರ್ಗಳು ಹೈದರಾಬಾದ್ನ ಎಫ್ ಎಸ್ ಎಲ್ ಇರುವಂಥ ಒಂದು ನಿಟ್ಟಿನಲ್ಲಿ ಆ ಐಫೋನ್ಗಳನ್ನೆಲ್ಲವನ್ನು ಕೂಡ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್, ಪವಿತ್ರಗೌಡ, ವಿನಯ್ ಮತ್ತು ಪ್ರದೋಷ್ನ ಮೊಬೈಲ್ಗಳು ಅತಿ ಹೆಚ್ಚಿನದಾಗಿ ಪೊಲೀಸರಿಗೆ ಸಸ್ಪೆಕ್ಟ್ ಇರುವಂಥದ್ದು. ಯಾಕಂದರೆ ರೇಣುಕಾಸ್ವಾಮಿಯನ್ನು ಜೂನ್ 8 ತಾರೀಕಿನಂದು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದಷ್ಟು ವಿಡಿಯೋವನ್ನು ಕೂಡ ತಗೊಂಡಿದ್ದಾರೆ, ಮತ್ತೊಂದಷ್ಟು ಫೋಟೋಗಳನ್ನು ಕೂಡ ಅವರು ತಗೊಂಡಿರುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿತ್ತು. ಯಾಕಂದರೆ ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆದುಕೊಂಡಂಥ ಬಳಿಕ ಒಂದಷ್ಟು ಫೋಟೋಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಇವರು ಶೇರ್ ಮಾಡಿಬಿಟ್ಟು ತದನಂತರ ಅದನ್ನು ಡಿಲೀಟ್ ಮಾಡ್ಕೊಂಡಿದ್ರು. ಜೊತೆಗೆ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದ್ರು ಕೂಡ ಅಷ್ಟೇ ಪೊಲೀಸರಿಗೆ ಅದು ಸಿಗಬಾರ್ದು ಅನ್ನೋದ್ನಲ್ಲಿ ಕಂಪ್ಲೀಟ್ ಆಗಿ ಅದರೆಲ್ಲವೂ ಕೂಡ ಡಿಲೀಟ್ ಮಾಡ್ಕೊಂಡಿದ್ರು. ಇನ್ನೊಂದಷ್ಟು ಜನರ ಮೊಬೈಲ್ಗಳನ್ನು ರೀಸ್ಟಾರ್ಟ್ ಕೂಡ ಮಾಡ್ಕೊಂಡಿದ್ರು. ಅದೆಲ್ಲವನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ರಿಟ್ರೀವ್ ಮಾಡುವಂತಹ ಒಂದು ಕಾರಣಕ್ಕೋಸ್ಕರ ಹೈದರಾಬಾದ್ಗೆ ಪ್ರಮುಖವಾಗಿ ಮೊಬೈಲ್ಗಳನ್ನು ಕಳಿಸ್ಕೊಡ್ಲಾಗಿತ್ತು. ಸದ್ಯಕ್ಕೆ ಮೊಬೈಲ್ಗಳ ರಿಟ್ರೀವ್ನ ರಿಪೋರ್ಟನ್ನು ಕೂಡ ಅಷ್ಟೇ ಕಳೆದ ವಾರನೇ ಕೊಡಬೇಕಾಗಿತ್ತು. ಆದರೆ ಒಂದಷ್ಟು ಸಾಫ್ಟ್ವೇರ್ಗಳ ಕೊರತೆಯಿಂದಾಗಿ ಮತ್ತು ಇನ್ನೊಂದಷ್ಟು ರಿಟ್ರೀವ್ ಆಗುವಂತಹ ಒಂದು ಟೈಮ್ ಹಿಡಿತಾ ಇದೆ ಅನ್ನೋಂಥ ನಿಟ್ಟಿನಲ್ಲಿ ಇನ್ನೊಂದು ವಾರ ಟೈಮ್ ಬೇಕು ಅಂತಲೂ ಕೂಡ ಕೇಳಿದರು. ಬಹುತೇಕ ಇನ್ನೊಂದು 2-3 ದಿನ ಅಂದರೆ ನಾಳೆ ನಾಳಿದ್ರಲ್ಲಿ ಆ ಒಂದು ರಿಪೋರ್ಟ್ಗಳು ಕೂಡ ಅಷ್ಟೇ ಪೊಲೀಸರ ಕೈ ಸೇರಲಿವೆ. ಈಗಾಗಲೇ ಸಂಪೂರ್ಣವಾಗಿ ಒಂದು ತನಿಖೆಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಹೇಳಿಕೆಗಳನ್ನೆಲ್ಲವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಿರುವಂಥದ್ದು ಎಫ್ ಎಸ್ ಎಲ್ ರಿಪೋರ್ಟ್ ಮಾತ್ರ. ಅದರಲ್ಲೂ ಕೂಡ 70% ಎಫ್ ಎಸ್ ಎಲ್ ರಿಪೋರ್ಟ್ನ ವರದಿಯನ್ನು ಈಗಾಗಲೇ ಪರಿಶೀಲನೆಯನ್ನು ಮಾಡಿದರೆ, ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂಥದ್ದು 3 ಎಫ್ ಎಸ್ ಎಲ್ನ ರಿಪೋರ್ಟ್ಗಳೇನಾದರೂ ಬಂದರೆ ಇಮಿಡಿಯೇಟ್ ನಮ್ಮ ಇನ್ವೆಸ್ಟಿಗೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಆ 3 ರಿಪೋರ್ಟ್ಗಳನ್ನು ವೆರಿಫೈ ಮಾಡ್ಕೊತೀವಿ. ಅದರಲ್ಲೇನಾದರೂ ಲೋಪದೋಷಗಳಿದ್ದು ಇನ್ನೊಂದಷ್ಟು ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದಾಗ ಇಮಿಡಿಯೇಟ್ ಆಗಿ ಅದನ್ನು ಕಳಿಸಿ, ಇಲ್ಲ ಅಂತಂದರೆ ನಮ್ಮ ತನಿಖೆಗೆ ಏನು ಅವಶ್ಯಕತೆ ಇದೆ ಎಲ್ಲವೂ ಮಾಹಿತಿ ಇದೆಯಾ ಅಂತಂದರೆ ನಾವು ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಬಹುತೇಕ ಸೆಪ್ಟೆಂಬರ್ನ ಮೊದಲನೇ ವೀಕ್ನಲ್ಲಿ. ಯಾಕಂದರೆ ಸೆಪ್ಟೆಂಬರ್ 9 ತಾರೀಕಿನ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸೆಪ್ಟೆಂಬರ್ನ ಮೊದಲನೇ ವೀಕ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹುತೇಕ ಇನ್ನ 3-4 ದಿನದ ಒಳಗಾಗಿ ಈ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಯಾಕಂದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ಒಂದು ಹೇಳಿಕೆಯನ್ನು ದಾಖಲು ಮಾಡ್ಕೊಂಡು ಸುಮಾರು 250 ಅಧಿಕ ಜನರನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸ್ಬಿಟ್ಟು ಅವರಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಹೇಳಿಕೆಗಳ ನೆಲೆಯನ್ನು ಪಡ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಈಗಾಗಲೇ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಏನಾದರೂ ಬಿಟ್ಟೋಗಿದ್ರೆ ಮತ್ತೆ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದಾ, ಇನ್ನೂ ಕೆಲವರ ಸ್ಟೇಟ್ಮೆಂಟ್ ಏನಾದರೂ ಅಗತ್ಯತೆ ಇದೆಯಾ, ಅಥವಾ ನಾವು ಪಡ್ಕೊಂಡಿರುವಂಥ ಸ್ಟೇಟ್ಮೆಂಟು ನಮ್ಮ ಇನ್ವೆಸ್ಟಿಗೇಷನ್ಗೆ ಎಷ್ಟು ಮಟ್ಟಿಗೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ರೆ ಒಂದ್ಸಲಿ ವೆರಿಫೈ ಮಾಡ್ಕೊತ ಹೋಗ್ತಿದ್ದಾರೆ. ಅದನ್ನು ಹಿರಿಯ ಅಧಿಕಾರಿಗಳು ಕೂಡ ಕಳಿಸ್ಕೊಟ್ಟರೆ ಅವರು ಕೂಡ ಅದನ್ನು ಒಂದ್ಸಲಿ ನೋಡ್ತಾರೆ. ಕ್ರಾಸ್ ಚೆಕ್ ಮಾಡಿಕೊಂಡು ಏನೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಅಂತಂದ ಪಕ್ಷದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಂಥ ಬಳಿಕ ಅದನ್ನೊಮ್ಮೆ ವೆರಿಫೈ ಮಾಡಿಕೊಂಡು ಸೆಪ್ಟೆಂಬರ್ನ ಫಸ್ಟ್ ವೀಕ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೂ ಕೂಡ ಅಷ್ಟೇ ಪೊಲೀಸರಿಗಾಗಲೇ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುಾರಿ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.